ಮಾಸ್ಕ್ ಧರಿಸಿ ನನ್ನನ್ನು ನಾನು ಕೋವಿಡ್-19 ಇಂದ ಕಾಪಾಡಿಕೊಳ್ಳಬಹುದೇ? ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ನೇತೃತ್ವದಲ್ಲಿ ತಂತ್ರ ಆರ್ಗನೈಸೇಷನ್ ಕೋವಿಡ್-19 ಕೊರೋನಾ ವೈರಸ್ ಸಂಶೋಧನೆ ಮತ್ತು ತಾಂತ್ರಿಕ ಭಾಷೆಯನ್ನು ಸರಳವಾಗಿ ಈ ಸರಣಿ ವಿಡಿಯೋಗಳ ಮುಖಾಂತರ ಪ್ರಕಟಿಸುತ್ತಿದೆ. ನೀವು ಈ ವಿಡಿಯೋವನ್ನು ಫೇಸ್ಬುಕ್ ಅಥವಾ ವಾಟ್ಸ್ಆ್ಯಪ್ನಲ್ಲಿ ನೋಡುತ್ತಿದ್ದರೆ ಯೂಟ್ಯೂಬ್ಗೆ ಬನ್ನಿ. ನಮ್ಮ ಲೇಟೆಸ್ಟ್ ವಿಡಿಯೋಸನ್ನು ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮುಟ್ಟಿ. ನಮ್ಮ ಈ ಪ್ರಯತ್ನದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಡೌಟ್ಸನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ನಿಮ್ಮಲ್ಲಿ ಕೋವಿಡ್-19 ಲಕ್ಷಣಗಳು ಕಾಣುತ್ತಿದ್ದರೆ ನಿಮ್ಮ ಸುತ್ತಲಿನವರನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಸುತ್ತಲಿನ ಸ್ಥಳ ವಸ್ತುಗಳನ್ನು ಮಲಿನಗೊಳಿಸಬಾರದೆಂದು ನೀವು ಮಾಸ್ಕ್ ಧರಿಸಬೇಕು. ಯಾರಾದರೂ ಕೆಮ್ಮುವಾಗ ಅಥವಾ ಸೀನುವಾಗ ಅವರ ವೈರಾಣುಯುಕ್ತ ಉಸಿರಿನ ಹನಿಗಳು ನಿಮ್ಮ ಕಣ್ಣು ಮೂಗು ಅಥವಾ ಬಾಯಿ ಮೇಲೆ ನೇರವಾಗಿ ಬಂದಿಳಿದರೆ ಕೋವಿಡ್-19 ಸೋಂಕುವ ಸಾಧ್ಯತೆ ಅತ್ಯಧಿಕವಾಗಿರುತ್ತದೆ. ಹೀಗಾಗಿ ಈ ಸಾಧ್ಯತೆಯನ್ನು ಕಡಿಮೆ ಮಾಡಿಕೊಳ್ಳಲು ಅನಿರೀಕ್ಷಿತವಾಗಿಯಾದರೂ ನಿಮ್ಮ ಮೇಲೆ ಯಾರಾದರೂ ಕೆಮ್ಮಬಹುದು ಎನ್ನಿಸುವ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸಬೇಕು. ಕೋವಿಡ್-19 ಇರುವ ಯಾರನ್ನಾದರೂ ನೀವು ನೋಡಿಕೊಳ್ಳುತ್ತಿದ್ದರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. 2 ವರ್ಷದೊಳಗಿನ ಮಕ್ಕಳಿಗೆ, ಉಸಿರಾಟದ ತೊಂದರೆ ಇದ್ದವರಿಗೆ, ಮೂರ್ಛೆ ಹೋದವರಿಗೆ ಮತ್ತು ತಾವಾಗಿಯೇ ಮಾಸ್ಕ್ ತೆಗೆಯಲು ಅಸಮರ್ಥ ಪರಿಸ್ಥಿತಿಯಲ್ಲಿ ಇದ್ದವರಿಗೆ ಮಾಸ್ಕ್ ಧರಿಸಬಾರದು. ವಿಶ್ವದಾದ್ಯಂತ ಮಾಸ್ಕ್ಗಳ ಅಭಾವ ಆಗಿರುವ ಕಾರಣ ಅಮೂಲ್ಯ ಸಂಪನ್ಮೂಲಗಳ ಸದ್ಬಳಕೆ ಆಗಬೇಕೆಂದು ಮಾಸ್ಕ್ಗಳ ಉಪಯೋಗ ವಿವೇಕಪೂರ್ಣವಾಗಿರಲಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯು ಜನರಲ್ಲಿ ಆಗ್ರಹಿಸುತ್ತಿದೆ.